ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಏನೇನು ವಿಶೇಷ ಇದೆ ಅಂತ ನೋಡೋಣ. ಸೊ ಸ್ಪೆಷಲಿ ನಾವು ಬೆರಳುಗಳ ಒಂದು ಬೆರಳು ಮತ್ತು ಹಸ್ತದ ಒಂದು ಅನುಪಾತವನ್ನು ತಗೊಂಡ್ರೆ ಹಸ್ತ ಒಂದು ಬೆರಳುಗಳು ಚಿಕ್ಕದಾಗಿರೋದನ್ನು ಕಾಣ್ತಾ ಇದೆ. ಸೊ ಹಾಗಾಗಿ ಇವರು ತುಂಬ ಡೀಟೇಲಾಗಿ ಯಾವುದನ್ನೇನೋ ಸರಿಯಾಗಿ ತುಂಬ ಡೀಟೇಲಾಗಿ ಹೋಗೋದಿಲ್ಲ, ತುಂಬ ಫಾಸ್ಟಾಗಿ ಕೆಲಸ ಮಾಡುವಂಥ ಮನೋಭಾವವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಕೈ ತುಂಬ ಸ್ಕ್ವೇರಿಶ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸ್ಕ್ವೇರಿಶ್ ಆಗಿರೋದ್ರಿಂದ ಒಂದು ಏನಂತ ಕರಿತೀವಿ ಅಂದರೆ, ನೋಡಿ ಸ್ಕ್ವೇರಿಶ್ ಇದೆಯಾ, ಏನಂತೀವಿ, ಶ್ರಮಜೀವಿ ಅಂತ ಕರಿಬೋದು. ಏನು ಶ್ರಮಜೀವಿ? ಎಸ್, ಅಂದರೆ ಇದು ಒಂದು ಒಂದು ಮಾನಸಿಕವಾದಂತಹ ಒಂದು ಕೆಲಸಗಳನ್ನು ಸಹ ಮಾಡ್ತಾರೆ. ಅಂದರೆ ಇದರಲ್ಲಿ ಮುಖ್ಯವಾದಂಥ ಒಂದು ವಿಶೇಷವಾದ ಚಿಹ್ನೆ ಅಂದರೆ ಇಲ್ಲಿದೆ ನೋಡಿ, ಅಂದರೆ ಶುಕ್ರ ಪರ್ವತ. ಯಾವುದು ಶುಕ್ರ? ಎಸ್, ಶುಕ್ರ ಪರ್ವತ ತುಂಬ ಎತ್ತರವಾಗಿರುವಂಥದ್ದು. ಎತ್ತರ? ಎಸ್, ತುಂಬ ಎತ್ತರವಾಗಿದೆ. ಸೊ ಅಗತ್ಯಕ್ಕಿಂತ ಎತ್ತರ ಇದ್ದಾಗ ವ್ಯಕ್ತಿ ಸ್ವಲ್ಪ ಒಂದು ಭೋಗದ ಭಾಗ್ಯದಲ್ಲಿ ಅಂದರೆ ಅದರಲ್ಲಿ ಮುಳುಗಿ ಹೋಗುವಂಥ ಸಾಧ್ಯತೆಗಳು ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಒಂದು ಅಂದರೆ ಶುಕ್ರ ಪರ್ವತ ತುಂಬ ಅಗತ್ಯಕ್ಕಿಂತ ಎತ್ತರ ಇದ್ದಾಗ ಸ್ವಲ್ಪ ವಿಷಯಾಸಕ್ತಿ ಜಾಸ್ತಿ ಆಗುತ್ತೆ ಅಥವಾ ಲೈಂಗಿಕಾಸಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ಒಂದು ವಿಷಯಾಸಕ್ತಿಯನ್ನು ಅಥವಾ ಲೈಂಗಿಕಾಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಇದು ತುಂಬ ಎತ್ತರವಾಗಿ ಕಾಣ್ತಾ ಇರೋದ್ರಿಂದ ಹೇಳಲೇಬೇಕಾದ ಅನಿವಾರ್ಯತೆ ಇತ್ತು, ಅದಕ್ಕೆ ಹೇಳಿದ್ದೀನಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಚಂದ್ರ ಪರ್ವತ ತುಂಬ ಚೆನ್ನಾಗಿದೆ, ಯಾವುದೇ ತೊಂದರೆಗಳು ಇಲ್ಲ. ಮತ್ತು ಈ ಒಂದು ಝೂಮ್ ಮಾಡಿ ನೋಡಿದಾಗ ಈ ಒಂದು ಪ್ರದೇಶದಿಂದ ಕೆಲವಾರು ಲೈನು ಚಂದ್ರ ಪರ್ವತ ಅಂದರೆ ಜೀವನ ರೇಖೆಯಿಂದ ಚಂದ್ರ ಪರ್ವತದ ಕಡೆ ಕೆಲವು ಲೈನು ಒಂದು ರೇಖೆಗಳು ಬರ್ತಾ ಇರೋದನ್ನು ಕಾಣ್ತಾ ಇದೆ. ಇದು ಇವರ ಒಂದು ಬೇರೆ ಒಂದು ದೇಶಕ್ಕೆ ಅಥವಾ ಬೇರೆ ಒಂದು ರಾಜ್ಯಕ್ಕೆ ಅಥವಾ ದೂರದ ಪ್ರದೇಶಕ್ಕೆ ಒಂದು ಹೋಗುವಂಥ ಒಂದು ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಎಸ್, ಇಲ್ಲಿ ನೋಡಿ ಒಂದು ಹೆಡ್ಲೈನ್ ಅಂದರೆ ಒಂದು ಮಸ್ತಿಷ್ಕ ರೇಖೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮತ್ತು ಜೀವನ ರೇಖೆ ಮತ್ತು ಮಸ್ತಿಷ್ಕ ರೇಖೆಗೆ ಕಾಂಟ್ಯಾಕ್ಟ್ ಇಲ್ಲ. ನೋಡಿ, ಜೀವನ ರೇಖೆಯಲ್ಲಿದೆ, ಮಸ್ತಿಷ್ಕ ರೇಖೆಯಲ್ಲಿದೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ಈ ಥರ ಗ್ಯಾಪ್ ಇದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಇಂಡಿಪೆಂಡೆಂಟ್ ನೇಚರನ್ನು ಹೊಂದಿರ್ತಾನೆ, ಯಾರ ಮೇಲೂ ಸಹ ಡಿಪೆಂಡ್ ಆಗೋದಿಲ್ಲ ಅಂತ ಹೇಳ್ಬೋದು. ಒನ್ ಮೋರ್ ಥಿಂಗ್, ಈ ಒಂದು ಕೈಯಲ್ಲಿರುವಂಥ ವಿಶೇಷ ಏನಪ್ಪ ಅಂದರೆ, ಇವರು ಯಾವಾಗೂ ತಮ್ಮ ಗುರಿಯನ್ನು ಸಾಧನೆ ಗುರಿ ಒಂದಾಗಿರುತ್ತೆ, ಅವರು ಜೀವನ ಮಾಡ್ತಿರುವಂಥ ವಿಧಾನ ಒಂದಾಗಿರುತ್ತೆ. ಸೊ ಇದು ಗುರು ಪರ್ವತದ ಇಂದ ಒಂದು ಮಸ್ತಿಷ್ಕ ರೇಖೆ ಬಂದಿರೋದ್ರಿಂದ ಇವರ ಮೈಂಡಲ್ಲಿ ಯಾವಾಗಲೂ ಒಂದು ಒಳ್ಳೆಯ ಆಲೋಚನೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ಕೊನೆಯಲ್ಲಿ ಬ್ರ್ಯಾಂಚ್ ಅಂದರೆ ಕವಲು ಸಹ ಹೊಡೆದಿರೋದ್ರಿಂದ ವ್ಯಕ್ತಿ ತುಂಬ ಒಂದು ತಾರ್ಕಿಕ ಮನೋಭಾವ ಇಟ್ಕೊಂಡು ವ್ಯಕ್ತಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ವ್ಯಕ್ತಿ ತುಂಬ ಬ್ಯಾಲೆನ್ಸ್ಡ್ ಮೈಂಡ್ ಅಂದರೆ ತುಂಬ ಒಂದು ಇಮ್ಯಾಜಿನೇಷನ್ ಸಹ ಇರುತ್ತೆ ಹಾಗೂ ಪ್ರಾಕ್ಟಿಕಲ್ಲಾಗಿ ಅಂದರೆ ವಾಸ್ತವವಾಗೂ ಇರುತ್ತೆ ಹಾಗೂ ಕಲ್ಪನಾಶೀಲತೆ ಸಹ ಚೆನ್ನಾಗಿರುತ್ತೆ. ಅವಶ್ಯಕತೆಗೆ ತಕ್ಕಂತೆ ಅದನ್ನು ಉಪಯೋಗಿಸುವಂಥ ಒಂದು ಸಾಮರ್ಥ್ಯ ಇವ್ರಿಗಿರುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ, ಹೆಡ್ ಮತ್ತು ಹಾರ್ಟ್ ಲೈನ್ ಅಂದರೆ ಮಸ್ತಿಷ್ಕ ರೇಖೆ ಮತ್ತು ಹೃದಯ ರೇಖೆಯ ನಡುವೆ ಒಂದು ಲೈನು ಕನೆಕ್ಷನ್ ಇರೋದನ್ನು ಕಾಣ್ತದೆ. ಹಾಗಾಗಿ ಇವರು ಯಾವತ್ತೂ ಹೃದಯ ಹೇಳಿದ್ದೆ ಮನಸ್ಸು ಮಾಡುತ್ತೆ, ಮನಸ್ಸು ಹೇಳಿದ್ದೆ ಹೃದಯ ಕೇಳುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ರೇಖೆ
ತುಂಬ ಸೊಗಸಾಗಿದೆ. ಅದು ಗುರು ಮತ್ತು ಶನಿ ಪರ್ವತದ ಮಧ್ಯೆ ಹೋಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಹೀಗಿದ್ದಾಗ ವ್ಯಕ್ತಿ ತನ್ನ ಪ್ರೀತಿಯನ್ನು ತಾನು ಎಷ್ಟು ಪ್ರೀತಿಯನ್ನು ಹಂಚುತ್ತಾನೆ ಅಷ್ಟೇ ಪ್ರೀತಿಯನ್ನು ಜೀವನದಲ್ಲಿ ಇವರು ಪಡಿತಾರೆ ಅಂತ ಹೇಳ್ಬೋದು. ಸೊ ತುಂಬ ಸೊಗಸಾಗಿದೆ. ಮತ್ತು ಮಸ್ತಿಷ್ಕ ರೇಖೆ ಸಹ ತುಂಬ ಸೊಗಸಾಗಿದೆ. ಯಾವುದೂ ಅಂಥ ದೋಷಗಳು ಕಾಣ್ತಾ ಇಲ್ಲ. ಹಾಗಾಗಿ ಇವರಿಗೆ ಸ್ಟ್ರಾಂಗ್ ವಿಲ್ ಇರುವಂಥದ್ದು ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಜೀವನ ರೇಖೆ ನೋಡಿ, ಜೀವನ ರೇಖೆ ಕಮಾನಿನಂತೆ ಬಾಗಿದೆ ಅಂತ ಹೇಳ್ಬೋದು. ಆದರೆ ಜೀವನ ರೇಖೆಯನ್ನು ತುಂಬ ಜೂಮ್ ಮಾಡಿ ನೋಡಿದಾಗ ಒಂದು ತುಂಬ ಒಂದು ಎಸ್ ಒಂದು ಮಂಗಳ ಪರ್ವತನೂ ಎತ್ತರವಾಗಿದೆ ನೋಡಿ. ಇಲ್ಲಿಂದ ಒಂದು ಲೈನು ಹೀಗೆ ಬಂದು ಇಲ್ಲಿ ಒಂದು ಟ್ರೈಡೆಂಟನ್ನು ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಇದು ಸಹ ಒಂದು ಭಾಗ್ಯದ ಒಂದು ಸಂಕೇತ ಅಂತ ಹೇಳ್ಬೋದು. ಒಂದು ಭೂಮಿಯ ವ್ಯವಹಾರದಲ್ಲಿ ಹೆಚ್ಚಿನ ಒಂದು ಭೂಮಿ ಹೆಚ್ಚು ವಿಚಾರದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಇವರು ಪಡಿತಾರೆ. ಅಂದರೆ ಅವರು ತುಂಬ ಒಂದು ಅನುಕೂಲವನ್ನು ಪಡಿತಾರೆ ನೋಡಿ. ಹೊರಗಿನ ಮಂಗಳ ಮತ್ತು ಹೊರಗಿನ ಮಂಗಳ ಎರಡೂ ಚೆನ್ನಾಗಿರೋದನ್ನು ಕಾಣ್ತಾ ಇದ್ದೀವಿ. ಹಾಗೂ ಒಂದು ರಾಹು ರೇಖೆಯಲ್ಲಿ ನೋಡಿ, ರಾಹು ಒಂದು ಇದರಲ್ಲಿ ಒಂದು ಟ್ರಯಾಂಗಲ್ ಸಹ ಮೂಡಿ ಬಂದಿರೋದನ್ನು ಕಾಣ್ತೀವಿ. ಅಂದರೆ ಆಕಸ್ಮಿಕ ಧನಲಾಭ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರಗಳನ್ನು ತಗೊಂಡಾಗ ಈ ಒಂದು ಸೂರ್ಯ ಪರ್ವತವನ್ನು ನೋಡಿ ನೋಡಿ, ಸೂರ್ಯ ಪರ್ವತದಲ್ಲಿ ಸ್ಟ್ರೈಟ್ ಒಂದು ಲೈನ್ ಹೀಗೆ ಹೋಗಿರೋದನ್ನು ಕಾಣ್ತಾ ಇದೆ. ಮತ್ತು ಇಲ್ಲಿಂದ ಒಂದು ಲೈನು ಹೀಗೆ ಬರ್ತಾ ಇರೋದನ್ನು ಕಾಣ್ತಾ ಇದೆ. ಇಲ್ಲಿ ಇದು ಟ್ರಯಾಂಗಲನ್ನು ಫಾರ್ಮ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಈ ಟ್ರಯಾಂಗಲ್ ಫಾರ್ಮ್ ಆಗಿದ್ದಾಗ ವ್ಯಕ್ತಿ ತಾನು ಮಾಡುವ ಕೆಲಸಕ್ಕೆ ತುಂಬ ನಿಯತ್ತಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೂ ತನ್ನ ಮಾಡುವ ಕೆಲಸದಲ್ಲಿ ತುಂಬ ಒಂದು ಅಭಿವೃದ್ಧಿಯನ್ನು ಸಹ ಕಾಣ್ತಾರೆ ಅಂತ ಹೇಳ್ಬೋದು. ಒಂದು ಪೂರ್ವಜರ ಆಸ್ತಿ ಸಹ ಅವರಿಗೆ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಮತ್ತು ಎಸ್ ಈ ಒಂದು ಎಸ್ ನೋಡಿ, ಇಲ್ಲಿ ಬುಧ ಪರ್ವತದ ಮೇಲೆ ಒಂದು ಇಂಟು ಮಾರ್ಕ್ ತುಂಬ ರೇರಾಗಿ ಕಾಣ್ತಾ ಇದೆ ನನಗೆ. ಈ ಥರ ಇದ್ದಾಗ ವ್ಯಕ್ತಿ ತನ್ನ ಅಗತ್ಯಗಳಿಗೆ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಅಗತ್ಯಗಳಿಗೆ ಬೇರೆಯವರನ್ನು ಉಪಯೋಗಿಸ್ಕೊಳ್ತಾರೆ. ಅವರ ಕಷ್ಟದ ಸನ್ನಿವೇಶದಲ್ಲಿ ಇವರು ಬೇರೆಯವರಿಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಕಮ್ಮಿ ಇರ್ತವೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಹಳ ಒಂದು ತನ್ನ ಅಗತ್ಯಗಳನ್ನು ಪೂರೈಸಿದ ಮೇಲೆ ಬಿಡುವಂಥ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟು ನೋಡಿ, ಒಂದು ಹೆಬ್ಬೆರಳು ಫಸ್ಟ್ ಪ್ಯಾಲೇಜ್ಗಿಂತ ಸ್ವಲ್ಪ ಮೇಲೆ ಇದೆ, ಅಗತ್ಯಕ್ಕೆ ತಕ್ಕಂತಿದೆ. ಮತ್ತು ತುಂಬ ಒಂದು ಹೆಚ್ಚು ಪಿಂಕಿಶ್ ಆಗಿದೆ, ಬಹಳಷ್ಟು ಒಂದು ಬಲೂನ್ ಥರ ಒಬ್ಬಿದೆ. ಇದರ ಅರ್ಥ ಅಂದರೆ ಇವರು ತುಂಬ ಸ್ಟ್ರಾಂಗ್ ಮೆಂಟಾಲಿಟಿಯನ್ನು ಹೊಂದಿರ್ತಾರೆ, ಉತ್ತಮವಾದಂಥ ಒಂದು ತಾರ್ಕಿಕ ಮನೋಭಾವವನ್ನು ಸಹ ಹೊಂದಿರ್ತಾರೆ. ಇವರ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಕೋಪ ಬರುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಕೋಪವನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಎಸ್ ಈ ಒಂದು ಫಸ್ಟ್ ಬ್ರ್ಯಾಸ್ಲೆಟ್ ಲೈನ್ ತುಂಬ ಚೆನ್ನಾಗಿದೆ, ಉತ್ತಮ ಆರೋಗ್ಯ. ಸೆಕೆಂಡ್ ಬ್ರ್ಯಾಸ್ಲೆಟ್ ಲೈನು ನೋಡಿ, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಬ್ರ್ಯಾಸ್ಲೆಟ್ ಲೈನು ಒಂದು ಬ್ರೇಕ್ ಆಗಿರೋದನ್ನು ಕಾಣ್ತಾ ಇದೆ. ಇದು ಬ್ರೇಕ್ ಆಗಿದ್ದಾಗ ವ್ಯಕ್ತಿ ಐಶ್ವರ್ಯವನ್ನು ತಕ್ಕ ಮಟ್ಟಿಗೆ ಅಷ್ಟೇ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಸಂತೋಷ, ಸಂತೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಲೈನು ಅಂದರೆ ಪೂರ್ತಿ ಫಾರ್ಮ್ ಆಗಿ ಇಲ್ದಿರೋದನ್ನು ಕಾಣ್ತಾ ಇದ್ದೀವಿ. ಇವರಿಗೆಲ್ಲ ಇದ್ರೂ ಏನೋ ಒಂದು ಇಲ್ಲ ಅನ್ನೋದು ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದು ಒಂದರಿಂದ ಇವರು ತುಂಬ ಡಿಸಪಾಯಿಂಟ್ ಆಗ್ತಾರೆ ಅಂತ ಹೇಳ್ಬೋದು. ತುಂಬ ಬುದ್ಧಿವಂತರು ಸಹ ಇದ್ದಾರೆ, ಮತ್ತು ಉತ್ತಮವಾದಂಥ ಒಂದು ಸೂರ್ಯ ರೇಖೆಯೂ ಸಹ ಇರೋದರಿಂದ ಅತ್ಯುತ್ತಮವಾದಂಥ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರುವಂಥವ್ರು, ಅಂದರೆ ತುಂಬ ಕಷ್ಟಪಡೋದಕ್ಕೂ ಸಹ ತಯಾರಿರ್ತಾರೆ ತಾನು ಮಾಡುವಂಥ ಕೆಲಸದಲ್ಲಿ ಒಂದು ಯಶಸ್ಸನ್ನು ಕಾಣೋದಕ್ಕೆ ಅಂತ ಹೇಳ್ತಾ. ನೆಕ್ಸ್ಟು ಒಂದು ಜೀವನ ರೇಖೆ ನೋಡಿ, ಇಲ್ಲಿವರೆಗೂ ತುಂಬ ಕ್ಲಿಯರ್ ಇದೆ. ಇಲ್ಲಿ ನಂತರ ಜೀವನ ರೇಖೆ ತುಂಬ ಫೇಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಫೇಂಟ್ ಆಗಿದ್ದಾಗ ವ್ಯಕ್ತಿ ಏನಾಗ್ತಾನೆ ಅಂದರೆ ಸ್ವಲ್ಪ ಅನಾರೋಗ್ಯವನ್ನು ಕಾಣ್ತಾ ಇದೆ. ಸೊ ಹಾಗಾಗಿ ಎರಡೂ ಕೈಯಲ್ಲಿ ಇದೇ ಥರ ಇದ್ದಾಗ ವ್ಯಕ್ತಿ ಡೆಫಿನೆಟಾಗಿ ಅನಾರೋಗ್ಯ ಎದುರಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಬಲಗೈಯಲ್ಲಿ ನೋಡಿದಾಗ ಬಲಗೈಯಲ್ಲಿ ಅಷ್ಟೊಂದು ಡಾರ್ಕಾಗಿ ಏನಿಲ್ಲ ಅಂತ ಹೇಳ್ಬೋದು.
ಸೊ ಹಂಗಾಗಿ ಅಂಥ ಒಂದು ಸಮಸ್ಯೆಯನ್ನೇನು ಅನುಭವಿಸೋದಿಲ್ಲ ಅಂತ ಹೇಳ್ಬೋದು. ಮತ್ತು ಬಲಗೈಯನ್ನು ನೋಡಿದಾಗ ನೋಡಿ, ಬಲಗೈಯಲ್ಲಿ ಕ್ಲಿಯರಾಗಿ ಎಕ್ಸ್ ಮಾರ್ಕ್ ಕಾಣ್ತಾ ಇದೆ ಜುಪಿಟರ್ ಮೌಂಟ್ ಮೇಲೆ. ಎಕ್ಸ್ ಇದ್ದರೆ ತುಂಬ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅತ್ಯುತ್ತಮವಂತ ಪ್ರೀತಿಸುವಂಥ ಹೆಂಡತಿಯನ್ನು ಪಡ್ಕೊಂಡಿರ್ತಾರೆ ಅವರು ಅಂತ ಹೇಳ್ಬೋದು. ಅದು ನೋಡಿ, ಶನಿ ಪರ್ವತ ಸಹ ತುಂಬ ಚೆನ್ನಾಗಿ ಸ್ಟ್ರೈಟಿಶ್ ಆಗಿರೋದನ್ನು ಕಾಣ್ತಾ ಇದೆ. ಯಾವುದೇ ಒಂದು ಸಮಸ್ಯೆ ಇಲ್ಲ. ಮತ್ತು ನೋಡಿ, ಇಲ್ಲಿಂದ ಜೀವನ ರೇಖೆಯಿಂದ ಉರ್ದು ರೇಖೆ ಬರ್ತಾ ಇದೆ ಸುಮಾರು ಸರಿಸುಮಾರು 35 ವರ್ಷದ ಆಸುಪಾಸಲ್ಲಿ. ಸೊ 35 ಆಸುಪಾಸಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಹಾಗೂ ಒಂದು ಚಂದ್ರಪರ್ವತದಿಂದ ಭಾಗ್ಯ ರೇಖೆ ಹೀಗೆ ಬಂದು ಇಲ್ಲಿಂದ ಹೀಗೆ ಹೋಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇದರ ಅರ್ಥ ಇವರ ಮದುವೆ ನಂತರ ಇವರ ಪ್ರಗತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ನೋಡಿ, ಒಂದು ಲೈನು ಸೊ ಒಳಗಿನ ಮಂಗಳ ಮತ್ತು ಹೊರಗಿನ ಮಂಗಳನ್ನು ಸೇರಿಸ್ತಾ ಇದೆ. ಹಾಗೆ ತುಂಬ ಧೈರ್ಯ ಸಾಹಸ ಇರುವಂಥ ಒಂದು ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಎಡಗೈಯಲ್ಲಿ ಈ ಒಂದು ಶುಕ್ರ ಪರ್ವತ ತುಂಬ ಉಬ್ಬಿದೆ, ಬಲಗೈಯಲ್ಲಿ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಹಂಗಾಗಿ ವಿಷಯಾಸಕ್ತಿ ಅಷ್ಟಾಗಿರಲ್ಲ, ಸಮನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಎಸ್ ಅಫ್ಕೋರ್ಸ್ ಚೆನ್ನಾಗಿದೆ. ಸ್ವಲ್ಪ ಹೈಟ್ ಇದ್ದಿದ್ದರೆ ಒಂದು ಆತ್ಮವಿಶ್ವಾಸ ಒಂದು ಜಾಸ್ತಿ ಇರ್ತಾಯಿತ್ತು. ಸೊ ಅದೊಂದು ವಿಚಾರ ಬಿಟ್ಟರೆ ಉಳಿದಂತೆ ಚೆನ್ನಾಗಿದೆ. ಮತ್ತು ಮಕ್ಕಳ ವಿಚಾರ ನೋಡಿದಾಗ ಇಲ್ಲಿ 2 ಅಥವಾ 3 ಮಕ್ಕಳನ್ನು ಕಾಣಿಸ್ತಾ ಇದೆ. ಸೊ ತುಂಬ ಒಳ್ಳೆಯ ಜಾತಕ ಇದಾಗಿದೆ. ಆದರೆ ಈ ಒಂದು ಬುದ್ಧಿ ರೇಖೆ ನೋಡಿ, ಇಲ್ಲಿವರೆಗೂ ಬಂದಿದೆ. ಇಲ್ಲಿ ಸ್ವಲ್ಪ ಕಪ್ಪಗಾಗಿ ಅಥವಾ ಏನೋ ರೇಖೆ ಒಂಥರ ಬ್ರೇಕ್ ಆದಂಗೆ ಕಾಣಿಸ್ತಾ ಇದೆ. ಸರಿ ಸುಮಾರು ಒಂದು 45-50 ವರ್ಷದ ಆಸುಪಾಸಲ್ಲಿ ಸ್ವಲ್ಪ ತಲೆ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗಿ ಅವರಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಹೆಲ್ಮೆಟನ್ನು ಬಳಸಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ಗೆ ಮತ್ತೆ ಬಂದು ಒಂದು ವಿಡಿಯೋನ ನೋಡ್ತಾ ಇರೋದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.